ಹೀಗಾಗಿ ಆರ್ಟ್ ತಿಳ್ಕೊಬೇಕು ಅಂದ್ರೆ ಅದರದೇ ಒಂದು ಭಾಷೆ ಇರ್ತದೆ. ಹೆಂಗೆ ಸಂಗೀತದ ಒಂದು ಭಾಷೆ ಅದ, ಸಾಹಿತ್ಯದ ಒಂದು ಭಾಷೆ ಅದ, ಈಗ ಬೇರೆ ಬೇರೆ ನಾಟಕದ ಒಂದು ಭಾಷೆ ಅದ. ನಾಟಕ ಸಂಗೀತಕ ಸಂಕೀರ್ಣ ಕಲೆ ಅಂತ ನಾವು ಹೇಳ್ತೀವಿ, ಆದ್ರೆ ಪರದದ ಬಗ್ಗೆ ಯಾರೂ ಹೇಳಲ್ಲ. ಮನ ಅನೇಕ ವಿಷಯಗಳ ಬಗ್ಗೆ ನಾನು ಮಾತಾಡದೆ, ಆದ್ರೆ ನಾಟಕದ ಬಗ್ಗೆ ಒಂದು ಬುಕ್ ಬರೆದಾರ, ಆ ಬರದ ಬರದ ಪರದ ಬಗ್ಗೆ ಬರೆದಿಲ್ಲ. ಅವರು ಪರದ ಬಗ್ಗೆ ಬರೆದಿಲ್ಲ ಅಂದ್ರೆ ಅರ್ಥ ಮೇಕಪ್ ಬಗ್ಗೆ ಪರದ ಅಂದ್ರೆ ಎಷ್ಟು ಇಂಪಾರ್ಟೆಂಟ್ ಅದ. ಹರ ಒಂದು ಸಿಚುವೇಶನ್ಗೆ ಪರದ ಇಂಪಾರ್ಟೆಂಟ್ ಅದ. ಆ ಪರದ ಇಮ್ಯಾಜಿನೇಷನ್ ಮಾಡ್ಬೇಕಲ್ಲ ಅವರು, ಪರ್ಸ್ಪೆಕ್ಟಿವ್ ಆಗಲಿ, ಅದರ ಗುಣ ಆಗಲಿ, ಅದರದ ಕಲರ್ ಆಗಲಿ, ಅದ್ರೊಳಗೆ ಏನು ಕಲಿಸಿದ್ರು. ಅವರು ವೈದ್ಯರ ಹಾಗೆ ಕೆಲಸ ಮಾಡ್ತೀರಿ, ಹಿಂದಕ್ಕೆ ವೈದ್ಯರೇ ಅಂತಂದ್ರಿ. ಈಗ ಅನೇಕರು ಅವರಿಗೆ ಏನಾದರೂ ಸಹಿತ ಏನದಲ್ಲ ಅವ್ರ ಗುಣ ಕಲ. ಈಗ ನಾವು ಇವತ್ತು ಮೊನಾಲಿಸಾ ಪೇಂಟಿಂಗ್ ನೋಡಿ, ಡಾರ್ವಿನ್ ಥಿಯರಿ ಕಂಡು ಹಿಡ್ದ, ಐನ್ಸ್ಟೈನ್ ಏನು ಹೇಳ್ತಾನ, ಕೆಮಿಸ್ಟ್ರಿ ಏನು ಕಂಡು ಹಿಡ್ದ ಅಂತ ಹೇಳ್ತಾನ. ಕೆಮಿಸ್ಟ್ರಿ ಯಾಕೆ ಹೇಳ್ದ ಅಂದ್ರೆ, ಕೆಮಿಸ್ಟ್ರಿ ಆ ವಿಷಯ, ಅದರ ಕಲರ್ ಅದ, ಮೀಡಿಯಾ ಅದ, ಅದರ ಬಗ್ಗೆ ಇಷ್ಟು ವರ್ಷದಿಂದ ಇಷ್ಟೊಂದು ಕಾಲ ಆ ಪೇಂಟಿಂಗ್ 15ನೇ ಶತಮಾನದಿಂದ ಇಲ್ಲಿವರೆಗೂ ಜೀವಂತದಲ್ಲ, ಅದು ನಿಮಗೆ ಎದುರು ಕಾಣ್ತದಲ್ಲ, ಅದು ಅದು ಕೆಮಿಸ್ಟ್ರಿ. ಎಷ್ಟೊಂದು ಎಷ್ಟೊಂದು ಜನ ನೋಡ್ತಾರೆ, ಸಾವಿರಾರು ಜನ ನೋಡ್ಕೋತ ಆ 15ನೇ ಶತಮಾನ ನೆನೆಸ್ತಾರೆ. ಮತ್ತು ಆ ಕಲೆ ಕಲರ್ನಲ್ಲಿ ಇರುವಂಥ ಕೆಮಿಸ್ಟ್ರಿ. ಗುಲ್ಬರ್ಗಿಯ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ ಮ್ಯೂಸಿಕ್ ಆ್ಯಂಡ್ ಫೈನ್ ಆರ್ಟ್ಸ್ ಡಿಪಾರ್ಟ್ಮೆಂಟಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ನಾನು ಈ ಕಲಾ ಪ್ರದರ್ಶನಕ್ಕೆ ಒಬ್ಬ ನೋಡುಗನಾಗಿ ಆಸ್ವಾದಕನಾಗಿ ಆಗಮಿಸಿದ್ದೇನೆ. ಸುಮಾರು 22 ಜನ ಕಲಾವಿದರು ಈ 22ನೇ ಹೊಸ ವರ್ಷದ ಒಂದು ಸವಿನೆನಪಿಗಾಗಿ ಒಂದು ಗುಂಪು ಕಲಾ ಪ್ರದರ್ಶನವನ್ನು ಏರ್ಪಡಿಸಿದ್ದಾರೆ. ನನಗೆ ತುಂಬ ಸಂತೋಷ ಆಗ್ತಾ ಇದೆ ಈ ಕಲಾಕೃತಿಗಳನ್ನು ನೋಡಿ ಮತ್ತು ಈ ಕಲಾವಿದರನ್ನು ಕೂಡ ನೋಡಿ ಅವರ ಜೊತೆಗೆ ಸಮಾಗಮ ಮಾಡಿ. ಯಾಕಂತಂದರೆ 22 ಜನ ಕಲಾವಿದರು ತೀರಾ ತಮ್ಮ ವೈಯಕ್ತಿಕವಾದಂತಹ ಏನು ಅಭಿಪ್ರಾಯಗಳು ಮತ್ತು ವಿಚಾರಗಳನ್ನು ಅವರದವರದೇ ಆದಂತಹ ಶೈಲಿಗಳಲ್ಲಿ ಕ್ಯಾನ್ವಾಸ್ಗಳಲ್ಲಿ ಅಭಿವ್ಯಕ್ತಿಸಿದ್ದಾರೆ. ಬಹಳಷ್ಟು ವರ್ಣಚಿತ್ರಗಳಿದ್ದರೆ ಕೆಲವು ಕಲಾವಿದರು ರೇಖಾಚಿತ್ರಗಳನ್ನು ಪ್ರದರ್ಶನ ಮಾಡಿದ್ದಾರೆ ಮತ್ತು ಒಂದು ಒಬ್ಬಿಬ್ಬರು ಬಹುಶಃ ಇಬ್ಬರು ಮೂರು ಜನ ಕಲಾವಿದರು ಶಿಲ್ಪ ಕಲಾವಿದರು ಕೂಡ ಇದ್ದು ಅವರು ತಮ್ಮ ಶಿಲ್ಪಗಳನ್ನು ಕೂಡ ಇಲ್ಲಿ ಪ್ರದರ್ಶನ ಮಾಡಿದ್ದಾರೆ. ಒಂದು ವಿಮರ್ಶೆಯ ಕ್ಷೇತ್ರಕ್ಕೆ ನಾವು ಬಂದಾಗ ಭಾಳ ಗಂಭೀರವಾಗಿ ಬರವಣಿಗೆ ಮೂಲಕ ವಿಮರ್ಶೆ ಆಗಬೇಕಾಗ್ತದೆ. ಅದೇ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ನಾನು ಅಟೆಂಡ್ ಮಾಡಿದೆ. ಆ ಸಂದರ್ಭದಲ್ಲಿ ವಿಜಿ ಅಂದಾನಿಯವರು ಮತ್ತು ಮೂಳೆಗಾಮ ಸರ್ ಅವರು ಈ ಭಾಗದಲ್ಲಿ ಕಲಾ ವಿಮರ್ಶಕರ ಕೊರತೆ ಇದೆ, ಕಲಾ ವಿಮರ್ಶನ ಒಂದು ಮೂಡಿ ಬರಬೇಕು ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತ ಮಾಡಿದರು. ಮೂಲತಃ ಇದು ಒಂದು ಭಾಷೆನೇ, ಯಾವುದು ಚಿತ್ರಕಲೆ ಶಿಲ್ಪಕಲೆ ಅನ್ನೋದು ಒಂದು ಭಾಷೆ, ಇದು ದೃಶ್ಯ ಭಾಷೆ ಅಂತ ಹೇಳ್ತಾರೆ. ಈ ದೃಶ್ಯ ಭಾಷೆ ಮತ್ತು ಜಾಗತಿಕ ಭಾಷೆಯೂ ಕೂಡ ಹೌದು. ಕಲಾವಿದ ತನ್ನ ಅನುಭವಗಳನ್ನು ವಿಚಾರಗಳನ್ನು ಆ ಭಾಷೆಯ ಮೂಲಕ ಅಭಿವ್ಯಕ್ತಗೊಳಿಸಿರ್ತಾನೆ. ಆದರೆ ಲಕ್ಷಾಂತರ ಏನು ಕೋಟಿ ಕೋಟಿ ಜನಕ್ಕೆ ದೃಶ್ಯ ಭಾಷೆ ತಕ್ಷಣಕ್ಕೆ ಅದು ಅರ್ಥ ಆಗೋದಿಲ್ಲ. ಅದಕ್ಕೆ ಈ ಶಾಬ್ದಿಕ ಭಾಷೆಯ ಮೂಲಕ ಒಂದು ರೀತಿಯಲ್ಲಿ ತರ್ಜುಮೆ ಮಾಡಿ ಕೊಡಬಲ್ಲಂಥವರು ವಿಮರ್ಶಕರು ಮತ್ತು ಕೆಲವು ಸರಿ ಇಲ್ಲಿ ಪತ್ರಿಕಾ ವಿಮರ್ಶೆ ಅಥವಾ ಅಂತ ಹೇಳ್ಬೋದು. ಆ ಪತ್ರಿಕೆಗಳು ಕೂಡ ಒಂದು ಸ್ವಲ್ಪ ಸ್ಪೇಸ್ ಕೊಡಬೇಕು. ಮತ್ತು ವಿಶೇಷವಾಗಿ ನೀವು ಒಂದು ಚಾನಲ್ನಿಂದ ಬಂದಿದ್ದೀರಿ, ಟಿ ವಿ ಚಾನಲ್ದು, ಇದರ ಮೂಲಕ ಕೂಡ ಜನಮಾನಸಕ್ಕೆ ತಲುಪಿಸುವುದರಲ್ಲಿ ನಿಮ್ಮ ಪಾತ್ರ ಕೂಡ ಬಹಳ ಮಹತ್ವದ್ದು ಅಂತ ನಾನು ಹೇಳಿಕ್ಕೆ ಬಯಸ್ತೇನೆ. ಹಾಗಾಗಿ ಪತ್ರಿಕೆಯವರಿಗೆ ವಿಶೇಷವಾಗಿ ಟಿ ವಿ ಚಾನಲ್ಗಳು ಕೂಡ ನಾನು ಅಭಿನಂದನೆಗಳನ್ನು ಹೇಳ್ತೇನೆ ಮತ್ತು ಎಲ್ಲ ಕಲಾವಿದರು ಕೂಡ ಅಭಿನಂದನೆಗಳನ್ನು ಹೇಳೋದಕ್ಕೆ ನಮಸ್ಕಾರ. ಈ ಕಲಾಕೃತಿಯನ್ನು ನಾನು ಎಕ್ರಿಲಿಕ್ ಮಾಧ್ಯಮದಲ್ಲಿ ಕ್ಯಾಂಪಸ್ ಮೇಲೆ ನಿರ್ಮಿಸಿದ್ದೇನೆ. ದೇವರ ಕರ್ನಾಟಕ ಈ ರಾಜಕಾರಣದಲ್ಲಿ ಏನು ನಡೆಯಲಿದೆ ಈ ಸಮಾಜದಲ್ಲಿ ಅದನ್ನು
स्वार्थकोस्कर तम स्वार्थकोस्कर समाज में जी गायकवाड़ी कला बेस्तरणे मुद्दे भविष्य कला कला।